ಅತ್ಯಂತ ಶ್ರೇಷ್ಠ ಮತ್ತು ಅಮೂಲ್ಯವಾದ ವಾಗ್ದಾನಗಳು ಪೇಜ್ ನಂಬರ್ ತೊಂಬತ್ತೆರಡು ಸಂಖ್ಯೆ ನೂರ ಎಪ್ಪತ್ತೊಂಬತ್ತು ನಿಮ್ಮನ್ನು ಕರೆಯುವ ಆತನು ನಂಬಿಕಸ್ತನು ಆತನು ತನ್ನ ಕಾರ್ಯವನ್ನು ಸಾಧಿಸುವನು ಒಂದು ದೆಸಲೋನಿಕ ಐದನೇ ಅಧ್ಯಾಯ ಇಪ್ಪತ್ನಾಲ್ಕನೇ ವಚನ ಪರಿಶುದ್ಧ ಆತ್ಮವನ್ನು ಕೇಳುವವರಿಗೆ ಕೊಡುವುದಕ್ಕೂ ಎಲ್ಲಾ ಕಾರ್ಯಗಳನ್ನು ಅವರ ಅನುಕೂಲಕ್ಕಾಗಿ ಮಾಡುವುದಕ್ಕೂ ಅವರ ಶ್ರೇಷ್ಠ ಕುರುಬನ ನಡೆಸುವಿಕೆಯ ಅಧೀನದಲ್ಲಿ ಅವರನ್ನು ತರುವುದಕ್ಕೂ ಹಾಗೂ ಕೊನೆಯದಾಗಿ ರಾಜ್ಯದಲ್ಲಿ ಅವರನ್ನು ಒಂದು ಕೂಡಿಸುವುದಕ್ಕೂ ತಂದೆಯು ಸಂತೋಷ ಉಳ್ಳವರಾಗಿದ್ದಾನೆ ಬೇರೆ ಅರ್ಥದಲ್ಲಿ ಹೇಳುವುದಾದರೆ ನಮ್ಮನ್ನು ಕರೆಯುವವನು ಆತನು ತನ್ನ ಕಾರ್ಯವನ್ನು ಸಾಧಿಸುವನು ಆತನು ವಾಗ್ದಾನ ಮಾಡಿರುವಂತಹ ಎಲ್ಲ ಕಾರ್ಯಗಳನ್ನು ನಿರೀಕ್ಷಿಸಿದ್ದಕ್ಕಿಂತಲೂ ಅಥವಾ ಆತನಿಂದ ಕೇಳಿದ್ದಕ್ಕಿಂತಲೂ ಅಧಿಕವಾಗಿ ನೆರವೇರಿಸುವನು ಇದರ ಸಂಪೂರ್ಣ ವಿಚಾರವು ನಮಗೆ ಬಿಟ್ಟಿದ್ದು ಒಂದು ವೇಳೆ ನಮ್ಮ ವಿಶ್ವಾಸವು ಕರ್ತನ ವಿಮೋಚನಾ ಕಾರ್ಯದ ಮೇಲೆ ಆಧಾರಿತವಾಗಿದ್ದರೆ ಒಂದು ವೇಳೆ ಪೂರ್ಣವಾಗಿಯೂ ಸಂಪೂರ್ಣವಾಗಿಯೂ ಪ್ರತಿಷ್ಠಿತ ಮತ್ತು ನಾವು ಇದನ್ನು ದಿನನಿತ್ಯವೂ ಜೀವಿಸಿದರೆ ಅದರ ಫಲಿತಾಂಶವು ಪೂರ್ತಿಯಾಗಿ ನಮ್ಮ ನಿರೀಕ್ಷೆಗಿಂತಲೂ ಅತ್ಯಧಿಕವಾಗಿರುವುದು ಆ ಮೀನ್